ಎರಡು ವರ್ಷಗಳ ಸಿನಿಮಾದ ನಾಯಕ ನಟ. ಈ ಸಿನಿಮಾಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ವರುಣ ಅಂತ. ತುಂಬ ಇನ್ನೋಸೆಂಟ್ ಹುಡುಗ, ಆಮೇಲೆ ತಾನು ಪ್ರೀತಿಸ್ತಿರೋ ಹುಡುಗಿಗೆ ಏನು ಬೇಕಾದ್ರೂ ಮಾಡುವಂಥ ಹುಡುಗ, ಅಂದರೆ ಅವಳಿಗೋಸ್ಕರ ಅವ್ಳ ಫೇವರಾಗಿ ಏನು ಬೇಕಾದ್ರೂ ಮಾಡುವಂಥ ಹುಡುಗ, ಇನ್ನೋಸೆಂಟ್ ಕ್ಯಾರೆಕ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಸಿನಿಮಾ ಸೆಲೆಕ್ಟ್ ಆಗಿರೋ ಹೆಂಗೆ ಅಂದರೆ, ನಾನು ಮಧು ಸರ್ ಅನುರೂಪ ಅನ್ನೋ ಒಂದು ಸೀರಿಯಲ್ ಮಾಡಿದ್ವಿ, ಅವ್ರ ಜೊತೆಗೆ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಸೊ ಅನುರೂಪ ಮುಗಿದ ಮೇಲೆ ನಾನು ಬೇರೆ ಯಾವುದೋ ಪ್ರಾಜೆಕ್ಟಿನೂ ಟೈಪ್ ಆಗಿರಲಿಲ್ಲ. ಸೊ ಆವಾಗ ಮಧು ಸರ್ ಕಾಲ್ ಬಂತು, ಏನು ಮಾಡ್ತಾಯಿದ್ರಾ ಅಂತ ಕೇಳಿದಾಗ ಈ ಥರ ಬೇರೆ ನಡೀತಾ ಇದೆ ಅಂತ ಹೇಳಿದೆ. ಸೊ ಬನ್ನಿ ಕತೆ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಹೋಗಿ ಕತೆ ಕೇಳಿದೆ, ಕತೆ ಇಷ್ಟ ಆಯಿತು. ಸೊ ಮಾತುಕತೆ ಆಯಿತು, ಹಂಗೆ ಸ್ಟಾರ್ಟ್ ಆಯಿತು ಶೂಟಿಂಗ್. ನನ್ನ ಹೆಸರು ಅಮಿತಾ ಕುಲಾಲ್. ಎರಡು ವರ್ಷಗಳು ಒಫಿಷಿಯಲಿ ಫಸ್ಟ್ ಮೂವಿ ಒಫಿಷಿಯಲಿ, ಯಾಕೆಂದರೆ ನನ್ನ ಫಸ್ಟ್ ಕಾಂಟ್ರ್ಯಾಕ್ಟ್ ಸೈನ್ ಮಾಡಿ ಶೂಟಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ದು ಮೂವಿ ಹ್ಯಾಪಿ ಜರ್ನಿ. ಸೊ ಸೆಕೆಂಡ್ ಶೂಟಿಂಗ್ ಮಾಡಿದ್ದು ಎರಡು ವರ್ಷಗಳು, ಬಟ್ ಎರಡು ವರ್ಷಗಳು ಫಸ್ಟ್ ರಿಲೀಸ್ ಆಗ್ತಾ ಉಂಟು. ಸೊ ಒಫಿಷಿಯಲಿ ಇಟ್ಸ್ ಮೈ ಫಸ್ಟ್ ಮೂವಿ. ಹೇಗೆ ಚಾನ್ಸ್ ಸಿಕ್ಕಿತ್ತಂದರೆ, ನಂದೊಂದು ಫ್ರೆಂಡ್ ಇದ್ದಾರೆ, ಸೊ ಅವರು ಮಧು ಸರ್ ನಂಬರ್ ಕೊಟ್ಟಿದ್ದರು, ಹೀಗೆ ಒಂದು ಸೀರಿಯಲ್ ಟೀಮ್ ಉಂಟು, ಬೇಕಿದ್ರೆ ನೀವು ಟ್ರೈ ಮಾಡಿ ಅಂತ. ಸೊ ಅದಕ್ಕೆ ನಾನು ಮಧು ಸರಿಗೆ ಫೋಟೋಸ್ ಕಳಿಸಿದ್ದೆ. ಫೋಟೋಸ್ ಕಳಿಸಿ ಆದಮೇಲೆ ಸರ್ ಹೇಳಿದರು ಆಡಿಷನ್ನಿಗೆ ಬನ್ನಿ ಅಂತ. ಸೊ ಆಡಿಷನ್ ಆದಮೇಲೆ ಲುಕ್ ಟೆಸ್ಟ್ ಇತ್ತು, ಲುಕ್ ಟೆಸ್ಟ್ ಆದಮೇಲೆ ನರೇಷನ್ ಇತ್ತು. ನರೇಷನ್ ಆದಮೇಲೆ ಸರ್ ಆ್ಯಕ್ಚುಲಿ ಹೇಳಿದ್ದು ನನಗೆ, ಯು ಆರ್ ಸಿಲೆಕ್ಟೆಡ್ ಫಾರ್ ದ ಮೂವಿ ಅಂತ. ಮತ್ತು ನನಗೆ ಯಾಕೆ ಇದು ಮೂವಿ ಮಾಡಲಿಕ್ಕೆ ಬೇಕು ಅಂದರೆ, ಮಧು ಸರ್ ನರೇಷನ್ ಮಾಡ್ತಾ ಇರುವಾಗ ಇಟ್ಸ್ ಆ್ಯಕ್ಚುಲಿ ಯು ಕ್ಯಾನ್ ರಿಲೇಟ್ ಎವ್ರಿ ಸೀನ್, ಯು ಕ್ಯಾನ್ ರಿಲೇಟ್ ಟು ಯುವರ್ ರಿಯಲ್ ಲೈಫ್. ಸೊ ಏನು ಹೇಳ್ತಾರೆ, ನೈಜತೆಗೆ ಹತ್ತಿರವಾದಂಥ ಮೂವಿ ಆ್ಯಕ್ಚುಲಿ. ಸೊ ಈವನ್ ನೀವು ಪ್ರತಿ ಫ್ರೇಮ್ ನೋಡುವಾಗ ಇಟ್ಸ್ ಆ್ಯಕ್ಚುಲಿ ರಿಯಲಿಸ್ಟಿಕ್, ಅಂದರೆ ತುಂಬ ಡ್ರಾಮಾಸ್, ತುಂಬ ಯುನೋ ಸಿನಿಮ್ಯಾಟಿಕ್, ತುಂಬ ಡ್ರಾಮಾ ಎಲ್ಲ ಏನಿಲ್ಲ, ಎವ್ರಿಥಿಂಗ್ ಗೋಸ್, ಇಟ್ಸ್ ವೆರಿ ರಿಯಲಿಸ್ಟಿಕ್. ಸೊ ಈಗ ನೀವು ಕೂಡ ಮೂವಿ ನೋಡಿದರೆ ನಿಮಗೆ ಎನಿಸ್ಬೋದು, ಓಕೆ ಇದು ನನ್ನ ಮನೆ ಹತ್ರ ಆಗಿದೆ, ಇದು ನನ್ನ ಫ್ರೆಂಡ್ಸ್ ಜೊತೆ ಆಗಿದೆ, ಇದು ನನ್ನ ಜೊತೆ ಆಗಿದೆ ಈ ಸೀನ್, ಈ ಇನ್ಸಿಡೆಂಟ್ಸ್ಗಳು. ಸೊ ಇಟ್ಸ್ ಯಾ ಇಟ್ಸ್ ರಿಯಲಿಸ್ಟಿಕ್ ಮೂವಿ. ಇಟ್ಸ್ ಎ ಬ್ರೇಕಪ್ ಆಗಿರೋಂಥ ಇಬ್ಬರು ಪ್ರೇಮಿಗಳು, ಸೊ ಲಾಸ್ಟ್ ಟೈಮಲ್ಲಿ ಮೀಟ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಅಲ್ಲಿಂದ ಕತೆ ಓಪನ್ ಆಗುತ್ತೆ ಆ್ಯಕ್ಚುಲಿ. ಸೊ ಅಲ್ಲಿ ಆ ಫ್ರೆಂಡ್ಶಿಪ್ ಆಗಿದೆ ಹೆಂಗೆ, ಲವ್ ಮಾಡಿದೆ ಹೆಂಗೆ, ಸೊ ದೆನ್ ಬ್ರೇಕಪ್ ಆಗೋದಕ್ಕೆ ಕಾರಣ ಏನು, ಸೊ ಮತ್ತೆ ಒಂದಾಗ್ತಾರೆ. ಸೊ ಅದು ನಮ್ಮ ಕತೆಯ ಆನ್ಲೈನ್ ಆನ್ಸರ್. ಕತೆ ಹುಡ್ಕೊಳೋದು ಕಾರಣ, ಇದು ಪೇಪರ್ಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಸೊ ಒಂದು ಇನ್ಸಿಡೆಂಟ್ ಬಂದಿತ್ತು, ಅದು ಬೇಸ್ಡಾಗಿ ಇಟ್ಕೊಂಡು ಮಾಡಿರೋದು ಆ್ಯಕ್ಚುಲಿ. ಅದು ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಆಗುತ್ತೆ ಆ್ಯಕ್ಚುಲಿ. ಸೊ ಅದರ ಕ್ಲೈಮ್ಯಾಕ್ಸಲ್ಲಿ ಅದನ್ನು ನಾವು ಉಲ್ಟಾ ಹೇಳಿದ್ದೀವಿ ಆ್ಯಕ್ಚುಲಿ. ಸೊ ಅಂದರೆ ಅವ್ರು ತೊಗೊಂಡಿರೋವಂಥ ಡಿಸಿಷನ್ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನು ನಾವು ಕತೆಯಲ್ಲಿ ಹೇಳ್ತೀವಿ ಆ್ಯಕ್ಚುಲಿ. ಒಂದು ಮೆಸೇಜ್ ಇದೆ ಆ್ಯಕ್ಚುಲಿ, ಒಂದು ಮೆಸೇಜ್ ಅಂತ ಹೇಳಿದ ತಕ್ಷಣವೇ ಅಂದ್ಕೊತಾರೆ, ಐ ಮೀನ್ ಎಂಟರ್ಟೈನ್ಮೆಂಟ್ ಇರಲ್ಲ ಅಂದ್ಬಿಟ್ಟು, ಅದಕ್ಕೋಸ್ಕರ ಮೆಸೇಜ್ ಇಲ್ಲ ಅಂತ ನಾವು ಎಲ್ಲೂ ಹೇಳೋಕ್ಕೋಗಿಲ್ಲ ಆ್ಯಕ್ಚುಲಿ. ಬಟ್ ಒಂದು ಮೆಸೇಜ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಶೂಟಿಂಗ್ ಬಂದು ಬೆಂಗಳೂರು, ಆಮೇಲೆ ತೀರ್ಥಹಳ್ಳಿ ಮಾಡಿದ್ವಿ, ಕುಂದಾದ್ರಿ ಕೊಡ್ಚಾದ್ರಿ. ಸೊ ಅಲ್ಲಿ ಶೂಟಿಂಗ್ ಮಾಡಿರೋದು ಆ್ಯಕ್ಚುಲಿ.